ನಮಸ್ಕಾರ, 8 PM ಬಿಗ್ ಬಿಜೆಪಿ ಸೀಕ್ರೆಟ್ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇದು ಇಡೀ ಬಿಜೆಪಿಗೆ ಬಿಗ್ ಶಾಕಿಂಗ್ ಸುದ್ದಿ. ನ್ಯೂಸ್ 18 ಕನ್ನಡದಲ್ಲಿ ಆ ಸೀಕ್ರೆಟ್ ನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಹಾಗಾದ್ರೆ ಆ ಬ್ರೇಕಿಂಗ್ ನ್ಯೂಸ್ ಏನು? ಈ ಸುದ್ದಿಯನ್ನ ನೋಡಿದ ಮೇಲೆ ಬಿಜೆಪಿಯೊಳಗೆ ತಳಮಳ ಆಗೋದು ಗ್ಯಾರಂಟಿ. ಸಾಕಷ್ಟು ಲೆಕ್ಕಾಚಾರಗಳು ಬುಡ ಮೇಲಾಗುವ ಎಲ್ಲಾ ಚಾನ್ಸಸ್ ಇದೆ. ಈ ಸೀಕ್ರೆಟ್ ನ ಬಿಗ್ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಇದು ಆಪರೇಷನ್ ಕಮಲ ಅಲ್ವೇ ಅಲ್ಲ, ದೋಸ್ತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಕೂಡ ಅಲ್ಲ, ಸ್ಟೀಲ್ ಬ್ರಿಡ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಕೂಡ ಅಲ್ಲ. ಹಾಗಾದ್ರೆ ಆ ಸುದ್ದಿ ಏನು? ಯಾವ ವಿಚಾರ ಈ ಒಂದು ಇಷ್ಟೊಂದು ತಳಮಳಕ್ಕೆ ಕಾರಣವಾಗುತ್ತೆ? ಸುದ್ದಿಯೂ ಅಲ್ಲ, ಜೊತೆಗೆ ಈಗಾಗಲೇ ನಿನ್ನೆಯಿಂದಲೂ ಸಾಕಷ್ಟು ಚರ್ಚೆಗೆ ಕೊಡುಗೆಯಾಗಿರುವಂತಹ ಸ್ಟೀಲ್ ಬ್ರಿಡ್ಜ್ ಸುದ್ದಿ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಇದು ಯಾರಿಗೆ ಸಂಬಂಧಪಟ್ಟಂತಹ ಸುದ್ದಿ? ದೋಸ್ತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಅಲ್ಲ ಅನ್ನೋದಾದ್ರೆ ಯಾವ ರೀತಿಯಾಗಿ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಅನ್ನೋದನ್ನ ಕೂಡ ನಾವು ಹೇಳ್ತೀವಿ. ಸುದ್ದಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇದು ನೇರವಾಗಿ ಬಿಜೆಪಿಗೆ ಸೇರಿದಂತಹ ಸುದ್ದಿ. ಈ ಸುದ್ದಿ ಬಿಜೆಪಿ ನಾಯಕರನ್ನೇ ಬೆಚ್ಚಿ ಬೀಳಿಸುತ್ತೆ. ಬಿಜೆಪಿಯ ಘಟಾನುಘಟಿಗಳೇ ಈ ಒಂದು ಸುದ್ದಿಗೆ ಘಡ ಘಡ ಅಂತ ನಡುತ್ತಾರೆ. ಪ್ರಮುಖರೇ ಈಗ ಚಿಂತೆಗೆ ಬಿದ್ದಿದ್ದಾರೆ, ಯಾವ ಕಾರಣಕ್ಕಾಗಿ ಅನ್ನೋದ್ರ ಎಲ್ಲಾ ಮಾಹಿತಿಯನ್ನ, ಆ ಎಲ್ಲ ಸೀಕ್ರೆಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾಕಂದ್ರೆ ಈ ವಿಚಾರವನ್ನ ತಿಳಿದು, ಈ ಸುದ್ದಿಯನ್ನ ತಿಳಿದು ಬಿಜೆಪಿ ಹೈಕಮಾಂಡ್ ಕೂಡ ಗಲಿಬಿಲಿ ಆಗಿದೆ. ಇದು ಬಿಜೆಪಿಯ ಆಂತರಿಕ ಸ್ಫೋಟಕ ಸುದ್ದಿ. ಬಿಜೆಪಿಯ ಪ್ರಮುಖರು ಕೂಡ ಈಗ ಚಿಂತೆಗೆ ಬಿದ್ದಿದ್ದಾರೆ. ರಾಜ್ಯ ಬಿಜೆಪಿಯ ವಿಚಾರ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈಗ ಚಿಂತೆಗೆ ಕಾರಣವಾಗಿದೆ. ಅವರು ಕೂಡ ಆತಂಕಗೊಂಡಿದ್ದಾರೆ ಈ ವಿಚಾರವನ್ನ ಕೇಳಿ. ಹಾಗಾದ್ರೆ ಅಂತಹ ಆಂತರಿಕ ವಿಚಾರ ಏನು? ಯಾವ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಈಗ ಚಿಂತೆಗೆ ಒಳಗಾಗಿದೆ? ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಕೂಡ ಯಾವ ಕಾರಣಕ್ಕಾಗಿ ಚಿಂತೆಗೆ ಬಿದ್ದಿದ್ದಾರೆ? ಇವೆಲ್ಲದರ ಸಂಪೂರ್ಣ ಡೀಟೇಲ್ಸ್ ಅನ್ನ, ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಇಡೀ ಬಿಜೆಪಿ ವಲಯದಲ್ಲೇ ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿರುವ ಸುದ್ದಿ ಇದು, ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವ ಸುದ್ದಿ ಇದು. ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ, ಇನ್ನೊಂದ್ ಕಡೆ ರಾಜ್ಯ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BSY ಕೂಡ ಈ ಸುದ್ದಿಯನ್ನು ಕೇಳಿ ತಲೆ ತಲೆ ಚಚ್ಕೋತಾ ಇದ್ದಾರೆ. ಹಾಗಾದ್ರೆ ನ್ಯೂಸ್ 18 ಬಳಿ ಇದೆ ಆ ಸ್ಫೋಟಕ ಸುದ್ದಿ. ಇದು ಕೇವಲ ನ್ಯೂಸ್ 18 ನಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಬಿಜೆಪಿಯ ಆಂತರಿಕ ವಿಚಾರ ಏನು? ಬಿಜೆಪಿಯ ಆಂತರಿಕ ವಲಯದಲ್ಲಿ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಏನು? ಯಾವ ಕಾರಣಕ್ಕಾಗಿ ನಾಯಕರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ, ತಲೆ ತಲೆ ಚಚ್ಕೋತಾ ಇದ್ದಾರೆ? ಇವೆಲ್ಲರ ಸಂಪೂರ್ಣ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಗೆ ನೀಡ್ತಾ ಇದೀವಿ.
ಹೈಕಮಾಂಡ್ ಈಗ ಚಿಂತನೆಗೆ ಒಳಗಾಗಿದೆ. ರಾಜ್ಯ ನಾಯಕರು ಕೂಡ ತಲೆ ಚಚ್ಕೋತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ನಾಯಕರನ್ನೇ ತಬ್ಬಿಬ್ಬಾಗಿಸಿರುವ ಆ ಸುದ್ದಿ ಏನು? ಯಾರು ತಬ್ಬಿಬ್ಬಾಗಿಸಿದ್ದು? ಬಿಜೆಪಿಯ ನಾಯಕರಿಗೆ ಶಾಕ್ ಕೊಟ್ಟಿದ್ದು ಹಾಗಾದ್ರೆ ಏನು? ಇದೇ ವಿಚಾರ ಬಿಜೆಪಿಯ ನಾಯಕರಿಗೆ ಕೂಡ ಶಾಕ್ ಕೊಟ್ಟಿದ್ದು. ಹಾಗಾದ್ರೆ ಬಿಜೆಪಿಯ ಆಂತರಿಕ ಸರ್ವೆಯೇ ಈ ಒಂದು ವಿಚಾರವೇ ಈಗ ಬಿಜೆಪಿಯ ಒಳಗೆ ಶಾಕ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಯಾರು ಯೋಚನೆ ಮಾಡದ ರೀತಿಯಲ್ಲಿ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಬಿಜೆಪಿಯ ಆಂತರಿಕ ಸರ್ವೆ ಈಗ ಎಲ್ಲರನ್ನು ಕೂಡ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಬಿಜೆಪಿಯ ನಾಯಕರನ್ನ ಹಾಗಾದ್ರೆ ತಬ್ಬಿಬ್ಬಾಗಿಸಿದ್ದು ಮತ್ಯಾವುದೂ ಅಲ್ಲ, ಬಿಜೆಪಿಯ ಆಂತರಿಕ ಸರ್ವೆ. ಬಿಜೆಪಿಯ ಆಂತರಿಕ ಸರ್ವೆ ಈಗ ಎಲ್ಲರನ್ನು ಕೂಡ ಶಾಕ್ಗೆ ಒಳಗಾಗುವ ರೀತಿಯಲ್ಲಿ ಮಾಡಿದೆ. ಚಿಂತನೆಗೆ ಮಾಡುವ ಹಾಗೆ ಮಾಡಿದೆ. ಮುಂದೆ ಏನ್ ಮಾಡಬೇಕು ಅನ್ನುವ ರೀತಿಯಲ್ಲಿ ತಲೆ ಕೆಡಿಸಿಕೊಳ್ಳುವ ಹಾಗೆ ಮಾಡಿದೆ. ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಆಶಾ ಭಾವನೆಯನ್ನ ಹೊಂದಿತ್ತು, ಅವೆಲ್ಲವೂ ಕೂಡ ಟುಸ್ ಆಗಿದ್ದು ಇದೇ ಕಾರಣಕ್ಕಾಗಿ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಮಾಡಿರುವ ಇಂಟರ್ನಲ್ ಸರ್ವೆ. ಆ ಇಂಟರ್ನಲ್ ಸರ್ವೆ ಹಾಗಾದ್ರೆ ಏನು ಬಂದಿದೆ? ಯಾವ ಕಾರಣಕ್ಕಾಗಿ ರಾಜ್ಯ ನಾಯಕರು, ಬಿಜೆಪಿಯ ಮುಖಂಡರುಗಳು, ಹೈಕಮಾಂಡ್ ನಾಯಕರು ಕೂಡ ಇಷ್ಟೆಲ್ಲ ಯೋಚನೆ ಮಾಡುವಂತೆ, ಇಷ್ಟೆಲ್ಲ ಶಾಕ್ಗೆ ಒಳಗಾಗುವಂತೆ ಮಾಡಿರುವಂತಹ ಆ ಬಿಜೆಪಿಯ ಸರ್ವೆಯಲ್ಲಿ ಏನಿದೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಜೆಪಿ ಈಗ ಆಂತರಿಕ ಸರ್ವೆಯನ್ನ ಮಾಡಿದೆ, ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ. ಆದ್ರೆ ಬಿಜೆಪಿ ಎಣಿಸದ ರೀತಿಯಲ್ಲಿ, ಈ ರೀತಿಯಾಗಿ ಯೋಚನೆಯು ಮಾಡದ ರೀತಿಯಲ್ಲಿ ಈಗ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಅವರದ್ದೇ ಆದ ಸರ್ವೆಯಲ್ಲಿ ಏನಾಗಿದೆ ಗೊತ್ತಾ? ಸರ್ವೆಗೆ ಯಾವ ಯಾವ ನಾಯಕರು ಶಾಕ್ ಆಗಿದ್ದಾರೆ? ನ್ಯೂಸ್ 18 ಬಳಿ ಇದೆ ಆ ಬಿಗ್ ಶಾಕಿಂಗ್ ನ್ಯೂಸ್. ಬಿಜೆಪಿ ಕೂಡ ಶಾಕ್ಗೆ ಒಳಗಾಗುವಂತಹ ಸುದ್ದಿ ಇದು. ಆಂತರಿಕ ಸರ್ವೆಯಲ್ಲಿ ಯಾರು ಕೂಡ ಯೋಚನೆ ಮಾಡದ ರೀತಿಯಲ್ಲಿ ಆಂತರಿಕ ಸರ್ವೆ ಬಂದಿದೆ. ಹಾಗಾದ್ರೆ 2018 ಸೀಕ್ರೆಟ್ ಸರ್ವೆ ಏನನ್ನ ತೋರಿಸುತ್ತೆ? ಆ ಸಮೀಕ್ಷೆಯಲ್ಲಿ ಬಂದಿರುವಂತಹ ಆ ಸೀಕ್ರೆಟ್ ಮಾಹಿತಿ ಏನು? ಈ ಸರ್ವೆಯಲ್ಲಿ ಸ್ಫೋಟಕ ಮಾಹಿತಿ ಇದೆ ಅನ್ನೋದಾದ್ರೆ, ಅಂತಹ ಸ್ಫೋಟಕ ಮಾಹಿತಿ ಏನು, ಆ ಸರ್ವೆಯಲ್ಲಿ ಏನಿದೆ, ಇವೆಲ್ಲದ ಸಂಪೂರ್ಣ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾರ್ಯಾರು ಗೆಲ್ಲಬಹುದು, ಯಾರ್ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನುವ ರೀತಿಯಲ್ಲಿ ಈಗಾಗಲೇ ಸೀಕ್ರೆಟ್ ಸರ್ವೆಯನ್ನ ಕೂಡ ಮಾಡಲಾಗಿದೆ. ಕರ್ನಾಟಕದಲ್ಲಿ 15 ಸಂಸದರ ಸರ್ವೆಯನ್ನ ಮಾಡಲಾಗಿದೆ. ಆ ಸರ್ವೆ ಕೂಡ ಸೀಕ್ರೆಟ್ ಆಗಿಯೇ ನಡೆದಿದೆ. ಹಾಗಾದ್ರೆ ಆ ಸರ್ವೆಯಲ್ಲಿ ಸಿಕ್ಕಿರುವಂತಹ ಸಂಸದರ ಭವಿಷ್ಯ ಏನು, ಸಂಸದರ ಜಾತಕ ಏನು, 7 ಸಂಸದರ ಜಾತಕದಲ್ಲಿ 7 ಬೀಳುಗಳು ಏನೇನಾಗಿದೆ, ಇವೆಲ್ಲರ ಸಂಪೂರ್ಣ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ನಿಮ್ಮ ಮುಂದೆ ಇರ್ತಾ ಇದೆ. 15 ಸಂಸದರ ಸರ್ವೆ ಕೂಡ ನಡೆದು ಹೋಗಿದೆ. ಆ 15 ಸಂಸದರ ಸರ್ವೆಯ ಸೀಕ್ರೆಟ್ ಆಗಿ ನಡೆದಿದೆ. ಆ ಸರ್ವೆಯಲ್ಲಿ ಸಿಕ್ಕಿದೆ 7 ಸಂಸದರ ಜಾತಕ, 7 ಸಂಸದರ ತಲೆ ಉರುಳೋದು ಗ್ಯಾರಂಟಿ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಆಂತರಿಕ ಸಮೀಕ್ಷೆಯಲ್ಲಿ ಹೊರಬಿದ್ದಿರುವ ಆ ಸ್ಫೋಟಕ ಮಾಹಿತಿ.
ಹಾಗಾದ್ರೆ ಯಾರು ಆ ಸಂಸದರು, ಯಾರ್ಯಾರ ಒಂದು ಭವಿಷ್ಯ ಏನಾಗಬಹುದು, ಲೋಕಸಭಾ ಎಲೆಕ್ಷನ್ ನ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ, ಟಿಕೆಟ್ ಸಿಗೋದಾದ್ರೆ ಯಾವ್ಯಾವ ಸಂಸದರಿಗೆ, ಈಗ ಇರುವಂತಹ ಸಂಸದರಿಗೆ ಯಾರ್ಯಾರಿಗೆ ಟಿಕೆಟ್ ಸಿಗುವ ಚಾನ್ಸಸ್ ಇದೆ, ಇದೆಲ್ಲದರ ಸಮೀಕ್ಷೆಯಲ್ಲಿ ಈಗಾಗಲೇ ಮಾಹಿತಿ ಹೊರಬಿದ್ದಿದೆ. ಆ ಸ್ಫೋಟಕ ಸರ್ವೆಯ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ನಿಖರವಾಗಿ ಸ್ಪಷ್ಟವಾಗಿ ಈಗ ಮುಂದಿಡ್ತಾ ಇದೆ. ಬಿಜೆಪಿಯ ಲೆಕ್ಕಾಚಾರಗಳೆಲ್ಲವೂ ತಲೆ ಕೆಳಗಾಗುವಂತಹ ಬುಡಮೇಲಾಗುವಂತಹ ಸಾಧ್ಯತೆ ಇದೆಯಾ? ತಂಡದಿಂದ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗಿದೆ. ತಂಡ ಈಗಾಗಲೇ ಆ ಒಂದು ಸೀಕ್ರೆಟ್ ಸರ್ವೆಯನ್ನ ಮಾಡಿದೆ. ಸೀಕ್ರೆಟ್ ಟೀಮ್ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದೆ. ಒಂದು ವರ್ಷಗಳ ಕಾಲ ಈಗಾಗಲೇ ಆ ಸರ್ವೆಯನ್ನ ಮಾಡಲಾಗಿದೆ. ಒಬ್ಬೊಬ್ಬ ಸಂಸದರ ಬಗ್ಗೆ ಕೂಡ ಆ ಒಂದು ಟೀಮ್ ಮಾತನಾಡಿಸಿದೆ. ಅದರಲ್ಲಿ ಕೂಡ ಸೀಕ್ರೆಟ್ ಸರ್ವೆ ಟೀಮ್ ಎಲ್ಲಾ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಬಂದಿರುವ ಆ ಸ್ಫೋಟಕ ಮಾಹಿತಿ ಈಗ ನಿಜವಾಗ್ಲೂ ಕೂಡ ಬಿಜೆಪಿಯನ್ನ ಬೆಚ್ಚಿ ಬೀಳಿಸಿದೆ, ಆತಂಕಕ್ಕೆ ದೂಡಿದೆ, ಶಾಕ್ಗೆ ಕಾರಣವಾಗಿಸಿದೆ. ಹಾಗಾದ್ರೆ ಆ ಶಾಕಿಂಗ್ ಸುದ್ದಿ ಏನು, ಇದೆಲ್ಲದರ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ವೆ ಟೀಮ್ ಜೊತೆಗೆ ಫೈನಲ್ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಇದೇ ಟೀಮ್. ಹಾಗಾದ್ರೆ ಉರುಳುವ ಆ ಏಳು ತಲೆಗಳು ಯಾವ್ಯಾವು ಅನ್ನುವಂತಹ ಸ್ಫೋಟಕ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇದ್ದೀರಾ. ಫೈನಲ್ ರಿಪೋರ್ಟ್ ಅನ್ನ ಆಲ್ರೆಡಿ ಈಗ ಒಂದು ವರ್ಷಗಳ ಕಾಲ ಸರ್ವೆಯನ್ನ ಮಾಡಿಸಿದ ಆ ಟೀಮ್ ಈಗಾಗಲೇ ಕೊಟ್ಟಿದೆ, ರಿಪೋರ್ಟ್ ಅನ್ನ ಸಲ್ಲಿಸಿದೆ. ಜೊತೆಗೆ 15 ಸಂಸದರಲ್ಲಿ 7 ಸಂಸದರ ಭವಿಷ್ಯ ಡೋಲಾಯಮಾನದಲ್ಲಿದೆ. ಜೊತೆಗೆ ಹಾಗಾದ್ರೆ ಉರುಳುವ ಆ 7 ತಲೆಗಳು ಯಾವ್ಯಾವು ಅನ್ನುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕೇವಲ ವಿದ್ಯಾರ್ಥಿಗಳನ್ನ ಮಾತ್ರ ಮಾತನಾಡಿಸಿಲ್ಲ, ಮಹಿಳೆಯರನ್ನ ಮಾತನಾಡಿಸಿದೆ, ಉದ್ಯೋಗಿಗಳನ್ನ ಮಾತನಾಡಿಸಿದೆ, ಎಲ್ಲರನ್ನ ಮಾತನಾಡಿಸಿಯೇ ಈ ಒಂದು ಫೈನಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ ಸೀಕ್ರೆಟ್ ಸರ್ವೆ ಟೀಮ್. ಹಾಗಾದ್ರೆ ಆ ಟೀಮ್ ಸಲ್ಲಿಸಿದಂತಹ ರಿಪೋರ್ಟ್ ಅಲ್ಲಿ ಇರುವಂತಹ ಸ್ಫೋಟಕ ಮಾಹಿತಿ ಏನು, ಯಾರ್ಯಾರ 7 ತಲೆಗಳು ಉರುಳುವಂತಹ ಚಾನ್ಸಸ್ ಇದೆ, ಯಾರು ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದೆ, ಯಾರು ಹಾಗಾದ್ರೆ ಆ 7 ಸಂಸದರು, ನ್ಯೂಸ್ 18 ಬಳಿ ಇದೆ ಆ 7 ಸಂಸದರ ಸೀಕ್ರೆಟ್ ರಿಪೋರ್ಟ್. ಆದ್ರೆ ಈಗ ಇರುವಂತಹ ಆ ಸ್ಫೋಟಕ ಮಾಹಿತಿ ಅಂದ್ರೆ 15 ಸಂಸದರ ಪೈಕಿ 7 ಸಂಸದರಿಗೆ ಟಿಕೆಟ್ ಸಿಗುವ ಚಾನ್ಸಸ್ ಇಲ್ಲ. ಹಾಗಾದ್ರೆ ನ್ಯೂಸ್ 18 ಬಳಿ ಇರುವಂತಹ ಆ ಸಂಸದರ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ಸಂಸದರಿಗೆ ಶಾಕ್ಗೆ ಒಳಗಾಗುವ ಚಾನ್ಸ್ ಇದು, ಯಾರ ಪಾಲಿಗೆ ಈ ಸಲ ಟಿಕೆಟ್ ಸಿಗುವ ಚಾನ್ಸಸ್ ಇದೆ, ಯಾವ ಕಾರಣಕ್ಕಾಗಿ ಜನರು ಅವರನ್ನ ಈ ಸಲ ಬೇಡ ಅನ್ನುವಂತಹ ಕಾರಣಗಳನ್ನ ನೀಡಿದ್ದಾರೆ. ಉದ್ಯೋಗಿಗಳನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯ, ಮಹಿಳೆಯರ ಅಭಿಪ್ರಾಯ ಎಲ್ಲವನ್ನ ಕ್ರೋಢೀಕರಿಸಿ ಫೈನಲ್ ರಿಪೋರ್ಟ್ ಅನ್ನ ತಯಾರಿಸಲಾಗಿದೆ. ಈ ಫೈನಲ್ ರಿಪೋರ್ಟ್ ಈಗ ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿರೋದು. ಬಿಜೆಪಿ ಹೈಕಮಾಂಡ್ ಕೂಡ ಅಂದುಕೊಳ್ಳದ ರೀತಿಯಲ್ಲಿ, ನಿರೀಕ್ಷೆಯನ್ನ ಮಾಡಿರದ ರೀತಿಯಲ್ಲಿ ಈ ರಿಪೋರ್ಟ್ ನ ಫಲಿತಾಂಶ ಬಂದಿರೋದು, ರಿಸಲ್ಟ್ ಬಂದಿರೋದು. ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ಕೂಡ ತಲೆ ಕೆಡಿಸಿಕೊಂಡಿದೆ, ರಾಜ್ಯ ನಾಯಕರು ಕೂಡ ತಲೆಯನ್ನ ಕೆಡಿಸಿಕೊಂಡಿದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಈಗ ಚಿಂತೆಗೆ ಒಳಗಾಗಿರೋದು. ಇದೇ ಕಾರಣಕ್ಕಾಗಿ ಆ 7 ತಲೆಗಳು ಯಾವುದು, ಯಾರಿಗೆ ಹಾಗಾದ್ರೆ ಈ ಆಂತರಿಕ ಸರ್ವೆಯಲ್ಲಿ ಜನ ಮನ್ನಣೆಯನ್ನ ಕೊಟ್ಟಿಲ್ಲ, 7 ಸಂಸದರು ಯಾರ್ಯಾರು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೂಡ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವಾಗ್ಲೂ ಕೂಡ ರಾಜಕೀಯ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ನ್ಯೂಸ್ 18 ಕನ್ನಡ ಪಕ್ಕಾ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ, ನಿಖರವಾದ ವೇಗವಾದ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ಇವತ್ತು ಕೂಡ ಅಂಥದ್ದೇ ಪಕ್ಕಾ ನಿಖರ ವೇಗವಾದ ಮಾಹಿತಿಯನ್ನ
ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಿಜೆಪಿಯ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸರ್ವೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸರ್ವೆಯಿಂದ ಆಗಿದೆ, ಯಾವ ಸಂಸದರು ಶೋಕ್ಗೆ ಒಳಗಾಗಿದ್ದಾರೆ, ಯಾವ್ಯಾವ ಸಂಸದರ ತಲೆದಂಡ ಆಗತ್ತೆ, ಯಾರಿಗೆ ಶುರುವಾಗಿದೆ ಟೆನ್ಷನ್, ಆಂತರಿಕ ಸಮೀಕ್ಷೆಯ ಬಿಗ್ ಸೀಕ್ರೆಟ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗಾದ್ರೆ ಆ 15 ಸಂಸದರಲ್ಲಿ 7 ಸಂಸದರ ತಲೆದಂಡ ಆಗೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅತಿರಥ ಮಹಾರಥರ ಒಂದು ಹೆಸರೇ, ಅತಿರಥ ಮಹಾರಥರ ಜಾತಕನ ಹೆಸರೇ ಡೋಲಾಯಮಾನದಲ್ಲಿದೆಯಾ? ಸಂಸದರ 4.5 ವರ್ಷದ ರಿಪೋರ್ಟ್ ಇದು. 2019 ಲೋಕಸಭಾ ಚುನಾವಣೆಗಾಗಿ ನಡೆದಂತಹ ಸಮೀಕ್ಷೆ ಇದು. ಇಲ್ಲದೆ ಆ 7 ಸಂಸದರ ತಲೆದಂಡದ ರಿಪೋರ್ಟ್ ಯಾರ್ಯಾರು ಅಂತ ನೋಡ್ತಾ ಹೋಗ್ತಾ ಇದೀವಿ. ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ, ಚಿಕ್ಕಮಗಳೂರು ಹಾಗೆಯೇ ಉಡುಪಿ ಸಂಸದೆ ಶೋಭಾ ಕರಂದ್ಲಾಜೆಯ ಹೆಸರು ಕೂಡ ಈ ಒಂದು ರಿಪೋರ್ಟ್ ಅಲ್ಲಿದೆ. ಜೊತೆಗೆ ಉತ್ತರ ಕನ್ನಡ ಸಂಸದ ಕೇಂದ್ರ ಸಚಿವರಾಗಿರುವ ಅನಂತ್ ಕುಮಾರ್ ಹೆಗಡೆ, ಬೀದರ್ ಸಂಸದ ಭಗವಂತ ಖೂಬಾ, ಬಾಗಲಕೋಟೆಯ ಸಂಸದ ಪಿಸಿ ಗದ್ದಿಗೌಡರ್ ಅವರ ಹೆಸರು ಕೂಡ ಈ ರಿಪೋರ್ಟ್ ಅಲ್ಲಿದೆ. ಜೊತೆಗೆ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಅವರ ಹೆಸರು ಕೂಡ ಈ ಒಂದು ರಿಪೋರ್ಟ್ ಅಲ್ಲಿರೋದು. ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಈ 7 ಜನರಿಗೆ ಒಂದು ವೇಳೆ ಟಿಕೆಟ್ ಕೊಟ್ರೆ ಜನ ಸೋಲಿಸೋದು ಗ್ಯಾರಂಟಿ ಅನ್ನುವ ರಿಪೋರ್ಟ್ ಕೂಡ ಬಂದಿದೆ. ಪ್ರಬಲ ಅಭ್ಯರ್ಥಿ ಏನಾದ್ರೂ ಎದುರಾದ್ರೆ ಇವರು ಸೋಲೋದು ಗ್ಯಾರಂಟಿ. ಇವರಿಂದ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇವರ ಮುಂದೆ ಇದೆ. ಕೇಂದ್ರದ ಯೋಜನೆಯನ್ನ ಜಾರಿಗೆ ತಲುಪಿಸುವಲ್ಲಿ ಇವರೆಲ್ಲರೂ ಕೂಡ ವಿಫಲ ಆಗಿದ್ದಾರೆ. ಹಾಗೇನೆ ಯಾವ ರೀತಿಯಾಗಿ ಆಕ್ರೋಶ ಇದೆ ಅನ್ನೋದನ್ನ ಕೂಡ ನಾವು ಈ ರಿಪೋರ್ಟ್ ಅಲ್ಲಿ ನೋಡಬಹುದು. ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದೀವಿ ಯಾರ್ಯಾರು ಆ ಸಂಸದರು, 7 ಜನರು ಯಾರು ಬ್ಯಾಡ್ ರಿಪೋರ್ಟ್ ಅನ್ನ ಪಡ್ಕೊಂಡವ್ರು ಅಂತ ನೋಡ್ತಾ ಇದೀವಿ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರ ಹೆಸರು ಇದೆ. ಚಿಕ್ಕಮಗಳೂರು ಉಡುಪಿ ಸಂಸದ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಈ ರಿಪೋರ್ಟ್ ನಲ್ಲಿದೆ. ಜೊತೆಗೆ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಅವರ ಹೆಸರು ಕೂಡ ಈ ರಿಪೋರ್ಟ್ ನಲ್ಲಿದೆ. ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಈ ಒಂದು ಸರ್ವೆಯಲ್ಲಿ ಇದೆ. ಚಿಕ್ಕಮಗಳೂರು ಉಡುಪಿ ಸಂಸದ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಈ ರಿಪೋರ್ಟ್ ನಲ್ಲಿ ಇದೆ. ಇನ್ನು ಉತ್ತರ ಕನ್ನಡ ಸಂಸದ ಕೇಂದ್ರ ಸಚಿವರು ಕೂಡ ಆಗಿರುವ ಅನಂತ್ ಕುಮಾರ್ ಹೆಗಡೆ, ಬೀದರ್ ಸಂಸದ ಭಗವಂತ ಖೂಬಾ ಅವರ ಹೆಸರು ಕೂಡ ಈ ರಿಪೋರ್ಟ್ ನಲ್ಲಿದೆ. ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡ ಅವರ ಹೆಸರು ಇದೆ. ಜೊತೆಗೆ ಕೊಪ್ಪಳ ಸಂಸದರಾಗಿರುವಂತಹ ಸಂಗಣ್ಣ ಕರಡಿ ಅವರ ಹೆಸರು ಕೂಡ ಈ ರಿಪೋರ್ಟ್ ನಲ್ಲಿ ಇದೆ. ಹಾಗಾಗಿ 7 ಸಂಸದರು ಈಗ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಸರ್ವೆಯ ಮಾಹಿತಿಯನ್ನ ಪಡ್ಕೊಂಡು ಈಗ ಚಿಂತೆಗೆ ಒಳಗಾಗಿದ್ದಾರೆ, ಶೋಕ್ಗೆ ಒಳಗಾಗಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಈಗ ಸಾಕಷ್ಟು ತಲೆ ಕೆಡಿಸಿಕೊಳ್ಳುವಂತಹ ವಿಚಾರ ಇದು. ಯಾಕಂದ್ರೆ ಪ್ರಬಲ ಅಭ್ಯರ್ಥಿಗಳು ಇವರು ಅಂತಾನೆ ಅಂದ್ಕೊಂಡಿತ್ತು ಬಿಜೆಪಿ ಹೈಕಮಾಂಡ್. ಈಗ ಅತಿರಥ ಮಹಾರಥರೇ ಹಾಗಾದ್ರೆ ಸೋಲನ್ನ ಅನುಭವಿಸ್ತಾರ? ಅದರಲ್ಲೂ ಕೂಡ ನಾವು ಗಮನಿಸಬಹುದು, ಪ್ರಬಲ ಅಭ್ಯರ್ಥಿ ಏನಾದ್ರೂ ಇವರ ವಿರುದ್ಧ ಇದ್ರೆ ಇವರ ಸೋಲು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಮಾನದಂಡಗಳ ಮೇಲೆ ಯಾವ ರೀತಿಯಾಗಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗಾಗಲೇ ಸಂಸತ್ ಟಿಕೆಟ್ ಇವರಿಗೆ ಮಿಸ್ ಅಂತಾನೆ ಹೇಳಲಾಗ್ತಾ ಇದೆ. ಬೆಳಗಾವಿ ಸಂಸದ ಸುರೇಶ್ ಅಂಗಡಿ, ಮೈಸೂರು ಕೊಡಗು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ, ಜೊತೆಗೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಆಗಿರುವ ಶೋಭಾ ಕರಂದ್ಲಾಜೆ, ಉತ್ತರ ಕನ್ನಡ ಸಂಸದರಾಗಿರುವ ಅನಂತ್ ಕುಮಾರ್ ಹೆಗಡೆ ಅವರಿಗೂ ಕೂಡ ಈ ಸಲ ಟಿಕೆಟ್ ತಪ್ಪೋದು ಗ್ಯಾರಂಟಿ. ಇನ್ನು ಬೀದರ್ ಸಂಸದರಾಗಿರುವ ಭಗವಂತ ಖೂಬಾ, ಬಾಗಲಕೋಟೆ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರ್, ಜೊತೆಗೆ ಕೊಪ್ಪಳ ಸಂಸದರಾಗಿರುವ ಸಂಗಣ್ಣ ಕರಡಿ ಅವರಿಗೂ ಕೂಡ ಈ ಸಲ ಟಿಕೆಟ್ ಮಿಸ್ ಆಗಬಹುದು ಅಂತಾನೆ ಈಗ ಹೇಳಲಾಗ್ತಾ ಇದೆ. ಅನೇಕ ಅಂಶಗಳನ್ನ ಇಟ್ಕೊಂಡು ಈಗಾಗಲೇ ಈ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಆ ಒಂದು ವಿಷಯಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಯಾವೆಲ್ಲ ಆಧಾರದ ಮೇಲೆ, ಯಾವೆಲ್ಲ ಮಾನದಂಡದ ಮೇಲೆ ಈಗಾಗಲೇ ಈ ಒಂದು ರಿಪೋರ್ಟ್ ಅನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಬಿಜೆಪಿಯ ಬಿಗ್ ಸೀಕ್ರೆಟ್ ಈಗಾಗಲೇ ರಿವೀಲ್ ಆಗಿದೆ. 7 ಸಂಸದರ ಟಿಕೆಟ್ ಮಿಸ್ ಮಾಡ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗಾದ್ರೆ ಈಗ ಅವರು ಏನ್ ಮಾಡ್ತಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ.
ಚಿದಾನಂದ್ ಪಟೇಲ್ ಗಾಗಿ ಹೈಕಮಾಂಡ್ ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ, ಬಿಜೆಪಿ ನಾಯಕರು ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ ಅಂತಹ ಒಂದು ರಿಸಲ್ಟ್ ಬಂದಿದೆ. ಈ ಒಂದು ನಾಯಕರಿಗೆ ಟಿಕೆಟ್ ಕೊಟ್ರೆ ಏನಾಗುತ್ತೆ ಅನ್ನುವಂಥದ್ದು. ಈಗ ಬಿಜೆಪಿಯ ಸಂಸದರು ಏನ್ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಏನ್ ಮಾಡುವಂತಹ ಸಾಧ್ಯತೆ ಇದೆ? ನವಿತಾ ಜೈನ್, ಒಂದು ಕಡೆ ರಾಜ್ಯ ಬಿಜೆಪಿಗೆ ಕೇಂದ್ರ ಬಿಜೆಪಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಂತ ಹೇಳಿ ಟಾಸ್ಕ್ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕಳೆದ 3 ದಿನಗಳಿಂದ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಈ ಸಭೆಯನ್ನು ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಿಜೆಪಿ ಪಾಲಿಗೆ ಎದುರಾಗಿರುವಂಥದ್ದು. ಬಿಜೆಪಿಯ ಕೇಂದ್ರ ಬಿಜೆಪಿ ಒಂದು ಖಾಸಗಿ ಏಜೆನ್ಸಿ ಮುಖಾಂತರ ರಾಜ್ಯ ಬಿಜೆಪಿಯ 15 ಸಂಸದರ ಒಂದು ಸರ್ವೆಯನ್ನು ಮಾಡಿಸಿದ್ದಾರೆ. ಅವರ 4.5 ವರ್ಷದ ಸರ್ವೆ ರಿಪೋರ್ಟ್ ಅನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆ ಸರ್ವೆಯಲ್ಲಿ ಅವರು ಸ್ಥಳೀಯವಾಗಿ ಅವರಿರ್ತಕ್ಕಂಥ ವರ್ಚಸ್ಸು, ಜನರೊಂದಿಗಿನ ಒಡನಾಟ, ಕಾರ್ಯಕರ್ತರೊಂದಿಗಿನ ಒಡನಾಟ, ನಾಯಕರೊಂದಿಗೆ ಒಡನಾಟ, ಮತ್ತು ಅಲ್ಲಿ ಕ್ಷೇತ್ರಾಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ, ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ರಿಪೋರ್ಟ್ ಅನ್ನು ಕಲೆ ಹಾಕಿದ್ದಾರೆ. ಆದರೆ ಬಹುತೇಕ ಅದರಲ್ಲಿ 15 ಜನ ಸಂಸದರಲ್ಲಿ 7 ಜನ ಸಂಸದರು ಈ ಒಂದು ರಿಪೋರ್ಟ್ನಲ್ಲಿ ಬ್ಯಾಡ್ ರಿಪೋರ್ಟ್ ಅವರ ಮೇಲೆ ಹೋಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅವರು ಸ್ಥಳೀಯ ನಾಯಕರ ಕಡೆಗಣೆ ಮಾಡಿರುವಂಥದ್ದು ಮತ್ತು ಯಾವುದೇ ರೀತಿ ಕೆಲಸವನ್ನು ಮಾಡಿಲ್ಲ, ಪ್ರಮುಖವಾಗಿ ಜನರೊಂದಿಗೆ ಒಡನಾಟ ಇಲ್ಲ ಎಂಬ ಒಂದು ರಿಪೋರ್ಟ್ ಹೋಗಿರುವಂಥದ್ದು. ಇವು ಇಷ್ಟು ಜನ ನಾಯಕರುಗಳು ಮುಂದೆ ಏನಾದರೂ ಗೆಲ್ತಾರೆ ಅಂತ ಹೇಳಿದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿಯ ವರ್ಚಸ್ಸಿನ ಮೇಲೆ ಇವರ ಆಧಾರದ ಮೇಲೆ ನಿಂತಿರುವಂಥದ್ದು. ಈ ಹಿಂದೆ ಕೂಡ ನರೇಂದ್ರ ಮೋದಿಯವರ ವರ್ಚಸ್ಸಿನಲ್ಲಿ ಇವರು ಗೆದ್ದಂಥವರು, ಹಾಗಾಗಿ ಮುಂದೆ ಕೂಡ ನರೇಂದ್ರ ಮೋದಿಯವರ ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ. ಆದರೆ ಇವ್ರಿಗೆ ಯಾರಿಗೂ ಕೂಡ ವೈಯಕ್ತಿಕವಾಗಿ ದೊಡ್ಡ ಮಟ್ಟದ ವರ್ಚಸ್ಸು ಇಲ್ಲ ಎಂಬ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇವರ ವಿರುದ್ಧ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿದ್ರೆ ವಿಪಕ್ಷದವರು, ಇವರು ಖಂಡಿತ ಸೋಲ್ತಾರೆ, ಹಾಗಾಗಿ ನೀವು ಎಚ್ಚರಿಕೆ ಎಂದಿರಿ, ಅಥವಾ ಇದ್ರ ಇವರ ಬದಲಾಗಿ ಏನು ಇದಕ್ಕಿಂತಲೂ ದೊಡ್ಡ ಅಭ್ಯರ್ಥಿಯನ್ನು ನಿಲ್ಲಿಸಿ, ಸ್ವಲ್ಪ ವರ್ಚಸ್ವಿ ನಾಯಕನನ್ನು ನಿಲ್ಲಿಸಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿ ಅಂತೇಳಿ ಸಲಹೆ ಕೊಟ್ಟಿರುವಂಥದ್ದು. ಈ ಸಲಹೆಯಿಂದ ಕೇಂದ್ರ ಬಿಜೆಪಿಯ ನಾಯಕರುಗಳು ಕೂಡ ಎಲ್ಲ ಒಂದು ಕಡೆ ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ 20ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕಂತ ಉಮೇದು ಇರುವಂಥದ್ದು. ಆದರೆ ಹಾಲಿ ಸಂಸದರೇ 7 ಜನ ಸಂಸದರ ರಿಪೋರ್ಟ್ ಕೂಡ ಬ್ಯಾಡ್ ರಿಪೋರ್ಟ್ ಆಗಿರುವಂಥದ್ದು. ಹಾಗಾಗಿ ಕೆಲವು ಸಂಸದರಿಗೆ ಈ ಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕಳೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಅವರಿಗೆ ಮತ್ತು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಉಳಿದಂಥ 3 ತಿಂಗಳಲ್ಲಿ ಆದಷ್ಟು ಸುಧಾರಣೆಯನ್ನು ಕೂಡ ಮಾಡ್ಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಸುಧಾರಣೆ ಆಗಲಿಲ್ಲ ಅಂತ ಹೇಳಿದ್ರೆ ಈ 7 ಜನ ಸಂಸದರಿಗೆ ಆ ಮುಂದಿನ ದಿನಗಳಲ್ಲಿ ಟಿಕೆಟ್ ಸಿಗುವುದು ಕಷ್ಟ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ಎಸ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ ಗೆ. ಒಟ್ಟಾರೆ ಈ ಒಂದು ಸರ್ವೆಯನ್ನ ಬಿಜೆಪಿ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಹಾಗೆ ಹೈಕಮಾಂಡ್ ಏನ್ ಮಾಡುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಅಂತ ಹೇಳ್ತಾ ಇವತ್ತಿನ ಈ ಬ್ರೇಕಿಂಗ್ ನ್ಯೂಸ್ ಅನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.